वेदांत तर्कादि विदग्ध बुद्धिम विद्या प्रसारे अर्पित जीवितम मुदा कृष्ण प्रियम धीरम अदीन भाषणम नमामि उदारम विबुधेश योगिनम आनंद तीर्थ गुरुभ्यो नमः श्री कृष्णाय नमः। महाभारत कुरुक्षेत्र हरियाणद ಒಂದು ಭಾಗ, ಗೀತೋಪದೇಶ ನಡೆದ ಸ್ಥಳ. ಯಾವ ಗೀತೆ ಈ ದಿವಸ ಇಡೀ ಪ್ರಪಂಚದಲ್ಲಿ ಮಾನ್ಯ ಆಗಿದೋ, ಭಾರತದಲ್ಲಿ ಕೆಲವರನ್ನು ಬಿಟ್ಟು ಇಡೀ ದೇಶದಲ್ಲಿ ಮಾನ್ಯ ಆಗಿದೋ, ಕಾರಣ ಏನು ಅಂತಂದರೆ ಭಗವದ್ಗೀತೆಯಲ್ಲಿ ಸಾಮರ್ಥ್ಯ ಎಷ್ಟು ಉಂಟು ಅಂತಂದರೆ, ಕೃಷ್ಣ ಭಗವದ್ಗೀತೆಯನ್ನು ಸಮಾಜಕ್ಕೆ ಕೊಟ್ಟಾಗ ನಾವು ನೀವು ಮಾತಾಡಿದಂತೆ ಕೊಟ್ಟದ್ದಲ್ಲ, ತನ್ನ ತಪಸ್ಸಿನ ಫಲ ಏನುಂಟು ಅಷ್ಟೂ ಫಲವನ್ನು ಕೃಷ್ಣ ಭಗವದ್ಗೀತೆಯ ಶ್ಲೋಕದಲ್ಲಿ ತುಂಬಿಸಿ ಸಮಾಜಕ್ಕೆ ಕೊಟ್ಟ. ದಾಸರುಗಳ ಹಾಡು ಅಂತಂದರೆ ಪುಕ್ಕಟೆ ನಾವು ನೀವು ಕಂಪೋಸ್ ಮಾಡಿದಂತೆ ಹಾಡುಗಳಲ್ಲ, ಹಾಡುಗಳ ರಚನೆ ಮಾಡ್ತಾರೆ, ಜೊತೆಯಲ್ಲಿ ಅಷ್ಟು ವರ್ಷ ತಾವು ಸಂಪಾದನೆ ಮಾಡಿಕೊಂಡು ಬಂದಿರತಕ್ಕಂಥ ತಮ್ಮ ತಪಸ್ಸಿನ ಫಲವನ್ನು ಅದರಲ್ಲಿ ತುಂಬಿಸ್ತಾರೆ. ಅಂತಹ ಹಾಡು ನಮ್ಮ ಬಾಯಿಯಿಂದ ಬಂದಾಗ ಆ ತಪಸ್ಸಿನ ಫಲ ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಕೃಷ್ಣನ ಭಗವದ್ಗೀತೆ ಅಂತಂದರೂ ಅದೇ ರೀತಿಯಲ್ಲಿದೆ. ಏನು ಸಾಮರ್ಥ್ಯ ಭಗವದ್ಗೀತೆಯ ಸಾಮರ್ಥ್ಯ ಏನು? ಅರ್ಜುನನ ಕರ್ತವ್ಯ ದುಷ್ಟರನ್ನು ಬಡಿಯುವಿಕೆ. ಏನು ಮಾಡಿದ ಅರ್ಜುನ? ಮಾಡೋಲ್ಲ ಅಂದ, ನನ್ನ ಕೆಲಸ ಮಾಡೋಲ್ಲ ಅಂದ, ನಾನು ಬೇಕಿದ್ದರೆ ಕಾಡಿಗೆ ಹೋಗುತ್ತೇನೆ, ಎದುರಿಗಿರತಕ್ಕಂಥವ್ರನ್ನ ಸಂಹಾರ ಮಾಡೋಲ್ಲ. ಆ ಎದುರಿಗಿದ್ದವರೆಲ್ಲ ಅಣ್ಣಂದಿರು, ಅವ್ರ ಜೊತೆಗಿರತಕ್ಕಂಥವರೆಲ್ಲ ಗುರುಗಳು, ಅವರನ್ನು ನಾನು ಹೇಗೆ ಕೊಲ್ಲಿ, ಆದ್ದರಿಂದ ಸಂಹಾರ ಮಾಡೋಲ್ಲ ಅಂತಂದ. ಬಹಳ ಹುಮ್ಮಸ್ಸಿನಿಂದ ಬಂದವ ಕುರುಕ್ಷೇತ್ರಕ್ಕೆ, ಆದರೆ ಬಂಧುಗಳನ್ನು ನೋಡಿದಾಗ ಪೂರಾ ಅಲ್ಲೇ ತಗ್ಗಿದ. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಭಗವದ್ಗೀತೆ ಕೆಲಸಕ್ಕೆ ಬಂತು. ಮಾಡುವುದಿಲ್ಲ ಅಂತ ಹೇಳಿದ ಅರ್ಜುನ ಮಾಡ್ತೇನೆ ಅಂಥೇಳಿ, ತನಗೆ ವಿಹಿತವಾದ ಕೆಲಸವನ್ನು ಮಾಡ್ತೇನೆ ಅಂಥೇಳಿ ಕೈಗೆ ಬಿಲ್ಲು ಬಾಣ ಎತ್ತಿಕೊಂಡ, ದುಷ್ಟರನ್ನು ಒಂದೇ ಸವನೆ ಮರ್ದನೆ ಮಾಡಲಿಕ್ಕೆ ಆರಂಭ ಮಾಡಿದ. ಹಾಗಾದರೆ ಭಗವದ್ಗೀತೆಯ ತಾಕತ್ತು ಏನು ಅಂತ ಕೇಳಿದರೆ, ನಮಗೆ ನಮಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು. ಸದ್ಯ ಈಗ ಪ್ರಾಯಶಃ ನಾವೆಲ್ಲ ಹೆಚ್ಚಿನ ತಂದೆ ತಾಯಿಗಳು ಪ್ರತಿ ದಿವಸ ಕೊರಗುತ್ತಾರೆ, ಏನು ಅಂತ? ಮಗ ಓದ್ತಾ ಇಲ್ಲ, ಶಾಲೆಯಲ್ಲಿ ಒಂದಷ್ಟು ಶುಲ್ಕವನ್ನು ತುಂಬಿಸಿದ್ದೇನೆ, ಅಧ್ಯಯನಕ್ಕೆ ಅಂತ ಮಗ ಪರದೇಶಕ್ಕೆ ಹೋಗಿದ್ದಾನೆ, ಏನು ಮಾಡ್ತಾನೋ ಅಂತ ಗೊತ್ತಿಲ್ಲ ಅಂತ. ಇದೊಂದು ಕಡೆಯಲ್ಲಿ ಅಂತಾದರೆ ಸೇವಕ ಕೆಲಸ ಮಾಡೋಲ್ಲ ಅಂತ ಯಜಮಾನನ ಕೊರಗು, ಅಯ್ಯೋ ಮನೆಗೆ ಬಂದಾಗ ಮನೆಯವಳು ಅಡುಗೆ ಮಾಡ್ತಾ ಇಲ್ಲಲ್ಲ ಅಂತ ಇವನ ಕೊರಗು. ಹೀಗೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯ ಕೊರಗಿನಿಂದ ಒದ್ದಾಡ್ತಾ ಇರುವಾಗ, ಇಂತಹ ಸಂದರ್ಭದಲ್ಲಿ ಉಪದೇಶ ಮಾಡಿ ಚೆನ್ನಾಗಿ ಓದು ನೀನು ಅಂತ ಉಪದೇಶ ಮಾಡಿದರೆ ಆಯಿತು ಅಂತ ಹೇಳ್ತಾವೆ ಮಕ್ಕಳು, ಕೆಲಸ ಮಾಡ್ತೇನೆ ಅಂತ ಹೇಳ್ತಾರೆ ವಿನಃ ಮಾಡೋಲ್ಲ. ಯಾಕೆ ಅಂತಂದರೆ ಆ ಮಗುವಿನ ಆ ಅವರ ಒಳಗೆ ಹೋಗಿ ಪ್ರಚೋದನೆ ಮಾಡುವಷ್ಟು ತಾಕತ್ತು ನಮಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೆಲಸಕ್ಕೆ ಬರುವುದೇ ಭಗವದ್ಗೀತೆ ಅಂತಂದರು. ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಕನಿಷ್ಠ ಒಂದು 5 ಶ್ಲೋಕವೋ 10 ಶ್ಲೋಕವೋ ಆರಂಭದಲ್ಲಿ ನಿಧಾನವಾಗಿ ಓದೋಣ. ಕೆಲವರು ಹೇಳೋದುಂಟು ಅದು ಸಂಸ್ಕೃತದ್ದು. ನಮಗೆ ಸಂಸ್ಕೃತ ಬರೋಲ್ಲ ಅಂದರೆ ನಾವು ಅಸಂಸ್ಕೃತರು, ಆದ್ದರಿಂದ ಭಗವದ್ಗೀತೆ ಬರೋಲ್ಲ, ತಪ್ಪಾದರೆ ಏನು ಮಾಡೋಣ ಅಂತ. ಇಂತಹ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದವರು ದಾಸರು. ಅವರು ಏನಂದರು? ಬಾಲಕನ ಕಲ ಭಾಷೆ ಜನನೆಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲನು ತನ್ನವರು ಮಾಡುತಿಹ ಸಂಸ್ಕೃತಿಗೆ ವಶನಾಗಿ ಹಿಗ್ಗುವನು ಅಂತ. ಒಂದು ಅಮ್ಮ ತನ್ನ ಪುಟ್ಟ ಮಗುವನ್ನು ಕರ್ಕೊಂಡು ಒಂದು ಊಟಕ್ಕೆ ಹೋಗಿದ್ದಳು. ಸರಿ ಬಡಿಸಿದ್ದಾರೆ, ಊಟಕ್ಕೆಲ್ಲ ಕೂತಿದ್ದಾರೆ, ಬಿಸಿ ಬಿಸಿ ಸಾರು ಬಂತು. ಆಚೆ ಬದಿಯಲ್ಲಿ ಅವರಿಗೂ ಬಡಿಸಿದ್ರು, ಮಧ್ಯೆ ಮಗು ಕೂತಿದೆ,
ಮಗುವಿಗೆ ಬಿಸಿಯಾಗುತ್ತೆ ಅಂಥೇಳಿ ಮಗುವಿನ ಎಲೆಗೆ ಸಾರು ಬಡಿಸಿಲ್ಲ, ಮುಂದೆ ಹೋದರು. ಮಗು ತಕ್ಷಣ ತನ್ನ ಅಮ್ಮನಲ್ಲಿ ಹೇಳುತ್ತೆ, ತನ್ನ ಭಾಷೆಯಿಂದಲೇ ಹೇಳುತ್ತೆ, ಅಮ್ಮ ಎಲ್ಲರಿಗೂ ಸಾವು ಬಂತು, ನನಗೆ ಬಂದಿಲ್ಲ. ಅಮ್ಮ ಏನು ಮಾಡ್ತಾಳೆ ಈ ಸಂದರ್ಭದಲ್ಲಿ? ತಟ್ಟನೆ ಹೊಡೆದು ತೆಪ್ಪಗೆ ಕೂತು ಅಂತ ಕೂತು ಬಡಿತಾಳೋ ಇಲ್ಲ? ಅಕ್ಕಪಕ್ಕದವ್ರು ಹೇಳ್ತಾಳೆ, ನೋಡಿ ನನ್ನ ಮಗು ಮಾತಾಡುತ್ತೆ, ಒಂಚೂರು ಕೇಳಿ. ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋನ. ಆದ್ದರಿಂದಲೇ ಭಗವಂತನನ್ನು ಕರುಣಾಸಾಗರ ಅಂತ ಕರೆಯುವುದು. ನಮ್ಮ ನಿಮ್ಮ ಬಾಯಿಯಿಂದ ಎಂತಹ ಮುಗ್ಧವಾದ ಮಾತು ಬಂದರೂ ಕೂಡ ಭಗವಂತ ಅದನ್ನು 10 ಪಟ್ಟು ಮಡಿ ಮಾಡಿ ತಾನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ತಪ್ಪಾಗಲಿ ಒಪ್ಪಾಗಲಿ, ನಾವೆಲ್ಲ ದೇವರ ಮುಂದೆ ಬಾಲಕರು. ಆದ್ದರಿಂದ ನಮ್ಮ ನಿಮ್ಮ ಬಾಯಿಂದ ಸ್ಪಷ್ಟವಾಗಲಿ ಅಸ್ಪಷ್ಟವಾಗಲಿ ಮಾತ್ರ, ಸ್ವಾಮಿಗಳು ಹೀಗೆ ಹೇಳಿದ್ರು ಅಂತ ಕೊನೆ ತನಕ ಹಾಗೇ ಅಲ್ಲ. ನಮ್ಮ ತಲೆ ಹಣ್ಣಾಗ್ತಾ ಬಂದಿದೆ, ನಮಗೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಗುವ ಹಂತಕ್ಕೆ ಬಂದಿದೆ, ಇನ್ನೂ ಕೂಡ ನಾನು ಬಾಲಕನೇ ಅಂತ ತಿಳ್ಕೊಂಡು ಅಸ್ಪಷ್ಟವಾಗಿಯೇ ಹೇಳಬೇಕು. ನಮ್ಮಲ್ಲಿ ಯಾವಾಗಲೂ ಕೂಡ ಅದನ್ನು ನಿಮ್ಮದೇ ಭಾಷೆಯಲ್ಲಿ ಮಿಸ್ಯೂಸ್ ಮಾಡುವುದು ಹೇಗೆ ಅಂತಲೇ ಕಾಯ್ತೇವೆ ವಿನಃ, ನಾವು ತಿದ್ದಿಕೊಳ್ಳುವುದು ಹೇಗೆ ಅಂತ ನಾವು ಕಾಯುವ ಹಂದಿಗಳೇ ನಾವಲ್ಲ, ಅಂತಹ ಪ್ರಸಂಗದಲ್ಲಿ ನಾವಿದ್ದೇವೆ ಅದಕ್ಕಂದ್ರೆ. ಹಾಗಾದರೆ ಪ್ರತಿ ದಿವಸ ಹೀಗೆ ಹೇಳ್ತಾ ಹೇಳ್ತಾ ನಮ್ಮ ಬಾಯಿಂದರೂ ಕೂಡ ಸ್ಪಷ್ಟವಾದ ಉಚ್ಚಾರಣೆ ಬರುತ್ತೆ. ಪ್ರತಿಯೊಬ್ಬರೂ ಕೂಡ ಇದನ್ನು ಶಾಲೆಯ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ರಂತೂ ಇನ್ನೂ ವಿಶೇಷ. ಯಾಕೆ? ಸಹಜವಾಗಿ ನಮ್ಮ ಮಕ್ಕಳ ಬಾಯಿಂದ ನೋಡಿ, ತರಗತಿ ಬಿಟ್ಟು ಬೇರೆ ಸಮಯದಲ್ಲಿ ಮಕ್ಕಳಿಗೆ ಭಗವದ್ಗೀತೆ ಹೇಳಿಸ್ತೇವೆ ಅಂದರೆ ಒಂದು ಮಗುವೂ ಉಳಿಯೋಲ್ಲ. ಅದಕ್ಕಿಂತ ಪಠ್ಯಪುಸ್ತಕದಲ್ಲೇ ಸೇರಿಸಿ ಅದಕ್ಕೂ ಕೂಡ ಅಂಕಗಳು ಉಂಟು ಅಂತಂದಾಗ ಮಗು ಬಿಡಿ, ಅಪ್ಪಮ್ಮನೇ ಓದಿಸ್ತಾರೆ ಮಗುವಿನ ಹತ್ರ ಭಗವದ್ಗೀತೆಯಲ್ಲಿ. ಏ ಅಂಕ ಬರುತ್ತೆ, ಚೆನ್ನಾಗಿ ಉತ್ತೀರ್ಣನಾಗುತ್ತೀಯ ನೀನು ಅಂತ ಓದಿಸ್ತಾರೆ. ಆದರೆ ಏನು ಮಾಡೋಣ ಗ್ರಹಚಾರ, ನಮ್ಮವರಿಗೆ ಒಂಚೂರು ಭಯ, ಭಾರತೀಯರಿಗೆ ಕೆಲವರಿಗೆ ಒಂಚೂರು ಭಯ ಏನು ಅಂತ, ಮಗುವಿಗೆ ಭಗವದ್ಗೀತೆ ಹೇಳಿಸಿದರೆ ಮಗು ಚೆನ್ನಾಗಿ ಓದುತ್ತೆ, ಓದಿದ್ರೆ ನಾಳೆ ನಮ್ಮ ಹುಳುಕನ್ನು ಹಿಡಿಯುತ್ತೆ, ನಮಗೆ ಓಟು ಹಾಕೋಲ್ಲ, ಈ ಭಯ. ಆದ್ದರಿಂದ ಗಲಾಟೆ ಮಾಡ್ತಾರೆ ಏನು ಅಂತ, ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಸೇರಿಸಿದರೆ ಕೇಸರೀಕರಣ. ಯದ್ಯಪಿ ನಮ್ಮ ರಾಷ್ಟ್ರದಲ್ಲಿ ಮೊದಲನೇ ಭಾಗ ಇರುವುದೇ ಕೇಸರಿಯಿಂದ, ಪ್ರಜ್ಞೆ ಅವುಗಳಿಗಿಲ್ಲ. ಕೇಸರಿ ಯಾವುದರ ಸಂಕೇತ? ಕೇಸರಿ ತ್ಯಾಗದ ಸಂಕೇತ. ನಮ್ಮ ಜನ ತ್ಯಾಗಕ್ಕೆ ತಯಾರಿಲ್ಲ, ಭೋಗಕ್ಕೆ ತಯಾರಾಗಿದ್ದಾರೆ. ಅಲ್ಲ, ಕೆಲವರು ಹೇಳ್ತಾರಲ್ಲ ಕೆಂಪು ಬಣ್ಣ ಅಂತೇಳಿ, ಧ್ವಜದ ಬಣ್ಣ ಕೆಂಪಲ್ಲ, ಕೆಂಪು ಬೇರೆ ಕೇಸರಿ ಬೇರೆ. ಕೆಂಪು ಬಣ್ಣ ಇಟ್ ಈಸ್ ಡೇಂಜರ್. ಕೆಂಪು ಬಣ್ಣ ಯಾರದ್ದು? ಯಾರಿಗೆ ದೇವನ ಮೇಲೆ ದೇಶದ ಮೇಲೆ ನಿಷ್ಠೆ ಕಮ್ಮಿ ಇದ್ದು ಕೇವಲ ದೇಹದ ಮೇಲೆ ಮಾತ್ರ ನಿಷ್ಠೆ ಇರುತ್ತೋ ಅವರ ಬಣ್ಣವೇ ಕೆಂಪು ಬಣ್ಣ. ಯಾರಿಗೆ ದೇವನಲ್ಲಿ ದೇಶದಲ್ಲಿ ನಿಷ್ಠೆ ಕಮ್ಮಿ, ಕಮ್ಮಿ ನಿಷ್ಠೆ ಕಮ್ಮಿ ನಿಷ್ಠೆ ಕಮ್ಮಿ ನಿಷ್ಠೆ, ಅದರ ಬಣ್ಣ ಕೆಂಪು. ಯಾವಾಗಲೂ ಡೇಂಜರ್ ಅದು, ಡೇಂಜರ್. ಆದ್ದರಿಂದ ನಮ್ಮ ಧ್ವಜದಲ್ಲಿ ಇರುವುದೇ ಕೇಸರಿ ಬಣ್ಣ ಅಂತ ಹೇಳಿಕೊಂಡು ನಾವು ಚಿಂತನೆ ಮಾಡಿ ಭಗವದ್ಗೀತೆಯನ್ನು ನಮ್ಮ ಮಕ್ಕಳಿಗೆ ಕಲಿಸಿದರೆ ನಮ್ಮ ಮಕ್ಕಳು ಸಹಜವಾಗಿ ಮೇಲೆ ಬರ್ತಾರೆ. ತಪ್ಪು ಒಪ್ಪುಗಳ ವಿಚಾರ ಮಕ್ಕಳಿಗೆ ಗೊತ್ತಾಗುತ್ತೆ, ಯಾರನ್ನು ಆರಿಸಬೇಕು ಯಾರನ್ನು ಅಳಿಸಬೇಕು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಪ್ರತಿ ದಿವಸ ನಾವು ಭಗವದ್ಗೀತೆಯನ್ನು ಕೊಡೋಣ. ಅಂತಹ ಭಗವದ್ಗೀತೆ ಬಂದಿರತಕ್ಕಂತಹ ಜಾಗವೇ ಕುರುಕ್ಷೇತ್ರ. ಈಗ ಸ್ವಲ್ಪ ಅರ್ಥ ಆಯಿತು ಏನು ಅಂತ, ಸ್ವಾಮಿ ನಿತ್ಯ ನಮ್ಮನೆಯಲ್ಲಿ ಕುರುಕ್ಷೇತ್ರನೇ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಒಂದ ಅಣ್ಣ ತಮ್ಮ ಇಲ್ಲ, ಗಂಡ ಹೆಂಡತಿ ಇಲ್ಲ, ಮಕ್ಕಳು ತಂದೆ ತಾಯಿ, ಜಗಳ ಜಗಳ ಜಗಳ. ಇಂತಹ ಸಂದರ್ಭದಲ್ಲಿ ಸಮಾಧಾನ ಕೊಡತಕ್ಕಂಥದ್ದು ಭಗವದ್ಗೀತೆ ಒಂದೇ. ಆ ದೃಷ್ಟಿ ಅಂತಹ ಭಗವದ್ಗೀತೆಯನ್ನು ಕೊಟ್ಟಿರತಕ್ಕಂತಹ ಕುರುಕ್ಷೇತ್ರ. ಧರ್ಮರಾಜನಿಗೆ ಸಿಂಹಾಸನ ಸಿಕ್ಕಿತು. ಸಿಂಹಾಸನದಲ್ಲಿ ಧರ್ಮರಾಜನು ಎಲ್ಲರೂ ಸೇರಿಸಿ ಕೂಡಿಸಿದ್ದಾರೆ, ಪಟ್ಟಾಭಿಷೇಕ ಮಾಡಿದ್ದಾರೆ. ಧರ್ಮರಾಜ ಅಂತ ಇದ್ದಾನೆ, ನನಗೆ ಬೇಡ ಕುರ್ಚಿ, ನಾನು ಇಳಿಯುತ್ತೇನೆ. ನಾನು ತಮ್ಮಂದಿರನ್ನು ಕೊಂದು ಬಂದಿರತಕ್ಕಂಥ ರಕ್ತಸಿಕ್ತವಾದ ಸಿಂಹಾಸನ ನಾನು ಕೂಡುವುದಿಲ್ಲ ಅಂತ ಧರ್ಮರಾಜ. ಕೂಡೋ ಧರ್ಮರಾಜ, ಒಳ್ಳೆಯ ಕೆಲಸ ಮಾಡಿದ್ಯಾ, ದುಷ್ಟರನ್ನು ಬಡಿಯುವ ಕೆಲಸ ಮಾಡಿದ್ಯಾ, ಕೂಡೋ ಅಂತ ಹೇಳಿಕೊಂಡು ಪ್ರಜೆಗಳು, ನಾನು ದ್ವಾಪರ ಯುಗದ್ದು ಹೇಳುವುದು
ಇಳಿಯುತ್ತೇನೆ 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 ಅಂತ ಧರ್ಮರಾಜ ರಾಜ ಮಂತ್ರಿ ಕೂಡು 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 ಅಂತ ಹೇಳುವುದು ಪ್ರಜೆಗಳು. ಸ್ವಲ್ಪ ರಿವರ್ಸ್, ಕೂಡ್ತೇನೆ 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 ಅಂತ ಮಂತ್ರಿ, ಇಳಿಯುತ್ತೋ ಎಳೆದು ಹಾಕಲು ಅಂತೇಳಿ ಪ್ರಜೆಗಳು. ಆದ್ದರಿಂದ ನಮ್ಮ ಜನ ಹೇಗಿರಬೇಕು ಅಂತಂದರೆ ತನ್ನಿಂದ ಸಾಧ್ಯ ಆಗುವುದಿಲ್ಲ ಅಂದ ತಕ್ಷಣ ಕೆಳಗಿಳಿಯತಕ್ಕಂತಹ ವಾತಾವರಣವೂ ಕೂಡ ನಮ್ಮಲ್ಲಿ ನಿರ್ಮಾಣ ಆಗಬೇಕಾದರೆ, ಸ್ವಯಂ ತಾನು ಇಳಿಯತಕ್ಕಂತಹ ನಿರ್ಮಾಣ ಆಗಬೇಕಾದರೆ ಅದಕ್ಕೆ ನಮಗೆಲ್ಲರಿಗೂ ಸಹಾಯಕ್ಕೆ ಬರತಕ್ಕಂಥದ್ದು ಭಗವದ್ಗೀತೆ. ಇಂತಹ ಭಗವದ್ಗೀತೆಯನ್ನು ಪಡೆದುಕೊಂಡಿರತಕ್ಕಂತಹ ಧರ್ಮರಾಜ ಸಿಂಹಾಸನದಲ್ಲಿ ಕೂತು ಕೆಳಗಿಳಿತೇನೆ ಅಂತಂದಾಗ ಭೀಮಸೇನ ಉಪದೇಶ ಮಾಡಿದ, ತುಂಬ ಉಪದೇಶ ಮಾಡಿದ ಭೀಮಸೇನ ಅಣ್ಣನಿಗೆ ಧರ್ಮರಾಜನಿಗೆ. ಸರಿ ಮಾಡಿದ್ಯಾ, ಒಳ್ಳೆಯ ಕೆಲಸ ಮಾಡಿದ, ಎಲ್ಲಿಯ ತನಕ ಅಣ್ಣ ಅಂತ ನೋಡ್ತಿರಲಿಲ್ಲ, ತಪ್ಪು ಮಾಡಿದಾಗ ಅಲ್ಲೇ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದವ ಭೀಮಸೇನ. ಅಂತಹ ಕರ್ತೃತ್ವ ಶಕ್ತಿ ಆ ಭೀಮಸೇನನಲ್ಲಿ ಉಂಟು. ಅವನ ಮೊದಲಿನ ಅವತಾರ ಹನುಮಾನ್, ಅವನಲ್ಲಿ ಸ್ವಾಮಿ ಭಕ್ತಿ ಅಷ್ಟೇ ಉಂಟು. ಹನುಮಾನ ಬಗ್ಗೆ ನಮ್ಗೆ ಗೊತ್ತು ತಾನೆ, ಎಲ್ಲಿ ಹನುಮನ ವಿಗ್ರಹ ನೋಡಿದರೂ ಕೂಡ ಹೀಗೆ ಕರವ ಮುಗಿದ ಹರಿಗೆ ಇದಿರಾಗಿ. ಸ್ವಾಮಿ ಭಕ್ತಿಯನ್ನು ಕಲಿಯಬೇಕು ನಾವು ಹನುಮನಲ್ಲಿ. ಅದೇ ಹನುಮ ಭೀಮನಾಗಿ ಬಂದ, ಕರ್ತೃತ್ವ ಶಕ್ತಿಯನ್ನು ಮೆರೆದ, ಅದೇ ಭೀಮಸೇನ ಮಧ್ವರಾಗಿ ಬಂದರು, ಪೂರ್ಣ ಪ್ರಜ್ಞರಾಗಿ ಬಂದರು, ವಿರಕ್ತಿಯನ್ನು ಸಮಾಜಕ್ಕೆ ತೋರಿಸಿಕೊಟ್ರು. ಎಲ್ಲವನ್ನು ಬಿಟ್ಟು ಸನ್ಯಾಸಿಯಾಗಿ ಸಮಾಜದ ಕೆಲಸಕ್ಕೆ ಅಂತ ತಾನು ಧುಮುಕಿದವರು. ಅಂತಹ ಭೀಮಸೇನ ಧರ್ಮರಾಜನನ್ನು ಕೂಡ ತಿದ್ದಿದವ, ಆದರೂ ಧರ್ಮರಾಜ ಕೇಳಲಿಲ್ಲ. ಕೇಳಿದಾಗ ಕೊನೆಗೆ ಕೃಷ್ಣ ಅಂದ ಒಂದು ಮಾತು, ಏನು? ವಿರೋಧ ಪಕ್ಷದವರು ಒಪ್ಪಿದ್ರೆ ಆಗಬಹುದಾ ಅಂತ ಕೇಳಿದ. ನೀನೀಗ ಸಿಂಹಾಸನದಲ್ಲಿ ಕೂತದ್ದು ಸರಿಯೋ ತಪ್ಪೋ ಅಂತ, ಇಷ್ಟೇ. ಕುರ್ಚಿಯಲ್ಲಿ ನೀನು ಕೂತದ್ದು ಸರಿಯೋ ತಪ್ಪೋ, ನೀನೀಗ ಪ್ರಧಾನಮಂತ್ರಿಯೋ ಆದದ್ದು ಸರಿಯೋ ತಪ್ಪೋ ಅಂತ ತಾನೆ. ವಿರೋಧ ಪಕ್ಷದವರು ಕೂಡ ಸರಿ ಅಂತ ಹೇಳಿದರೆ ಆಗ್ಬೋದಾ? ಧರ್ಮರಾಜ ಅಂದ ಆಗಬಹುದು ಅಂತಂದ. ವಿರೋಧ ಪಕ್ಷದವರು ಒಪ್ಪಿದ್ರೆ ಗ್ರಹಚಾರ. ನಮ್ಮಲ್ಲಿ ವಿರೋಧ ಪಕ್ಷ ಅಂತಂದರೆ ಎದ್ರು ಕೂತರು ಗಲಾಟೆ ಮಾಡುವವರೇ ವಿರೋಧ ಪಕ್ಷದವರು ಅಂತಾಗಿದ್ದಾರೆ ಗ್ರಹಚಾರ. ಆದ್ದರಿಂದ ಏನರ್ಥ? ವಿರೋಧ ಪಕ್ಷದ ಸ್ಥಾನದಲ್ಲಿಯೂ ಕೂಡಲಿಕ್ಕೂ ನಾಲಾಯಕ್ಕಾದ ಹಂದಿಗಳು ನಮ್ಮಲ್ಲಿ ಇನ್ನೂ ಕೂಡ ಬೆಳೀತಾ ಇದ್ದಾವೆ ಅಂತಂದಾಗ ತುಂಬ ಆಶ್ಚರ್ಯ ಆಗುತ್ತೆ. ಸರಿ ಆಯಿತು ಅಂತ ಕೃಷ್ಣ ಧರ್ಮರಾಜನ ಕರ್ಕೊಂಡು ಬಂದ, ಕುರುಕ್ಷೇತ್ರಕ್ಕೆ ಬಂದ. ಕುರುಕ್ಷೇತ್ರದಲ್ಲಿ ಶರಮಂಚದ ಮೇಲೆ ಭೀಷ್ಮಾಚಾರ್ಯರು ಇನ್ನೂ ಮಲಗಿದ್ದಾರೆ. ಕೃಷ್ಣ ಅವರನ್ನು ಇನ್ನೂ ಉಳಿಸಿದ್ದ, ಯಾಕೆ? ಧರ್ಮರಾಜ ಬರ್ತಾನೆ, ಅವನಿಗೆ ಉಪದೇಶ ಮಾಡಲಿಕ್ಕೆ ಬೇಕು ಅಂತ ಹೇಳಿಕೊಂಡು ಭೀಷ್ಮರ ಮುಂದೆ ಹಾಕಿದ ಧರ್ಮರಾಜನನ್ನು. ವಿರೋಧ ಪಕ್ಷದವರು ಭೀಷ್ಮಾಚಾರ್ಯರು ಅವರ ಬಾಯಿಯಿಂದ ಹೇಳಿಸಿದ, ಏನೋ ಭೀಷ್ಮ ಹೇಳೋ, ಧರ್ಮರಾಜನಿಗೆ ಒಂಚೂರು ಬುದ್ಧಿ ಹೇಳೋ, ಒಳ್ಳೆಯ ಕೆಲಸ ಮಾಡಿದ್ದಿ ಅಂತ ಧರ್ಮರಾಜನಿಗೆ. ಇಲ್ಲದ್ದನ್ನಲ್ಲ, ಇದ್ದದ್ದನ್ನು ಹೇಳು, ನೀನೇ ಒಪ್ತೀಯೋ ಭೀಷ್ಮ ಏನು ಅಂತ? ದುರ್ಯೋಧನನ್ನು ಧರ್ಮರಾಜ ಬಡದದ್ದು ಸರಿಯೋ ತಪ್ಪೋ ನೀನೇ ಹೇಳು. ಸರಿ ಹೇಳು, ನಿನ್ನ ಮೊಮ್ಮಗನಿಗೆ ಹೇಳು ಸರಿ ಅಂತ ನೀನು ಹೇಳು ಅಂತಂದಾಗ ಭೀಷ್ಮಾಚಾರ್ಯರು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರು. ಒಳ್ಳೆಯ ಕೆಲಸ ಮಾಡಿದ್ದೀಯ ಧರ್ಮರಾಜ. ಇಡೀ ಸಮಾಜಕ್ಕೆ ಕಂಟಕನಾಗಿ ದುರ್ಯೋಧನ ಇದ್ದ, ಅವನನ್ನು ಬಡಿದು ನೀನು ಸಮಾಜಕ್ಕೆ ಕ್ಷೇಮವನ್ನು ತಂದೆ. ಸಮಾಜದ ಭಕ್ಷಕನಾಗಿರತಕ್ಕಂಥ ದುರ್ಯೋಧನನ್ನು ಬಡಿದು ಸಮಾಜದ ರಕ್ಷಕನಾಗಿ ನೀನು ಬಂದು ಒಳ್ಳೆಯ ಕೆಲಸ ಮಾಡಿದ್ದೆ ಅಂತ ಹೇಳಿದಾಗ ಹಿಂದಿನಿಂದ ದ್ರೌಪದಿ ನಿಂತುಕೊಂಡು ಅಜ್ಜ ಅಂದ್ರಂತೆ. ಏನು ಅಲ್ಲ, ಈಗ ಗೆದ್ದ ಎತ್ತಿನ ಬಾಲ ಹಿಡಿಯುವುದ ನೀವು? ನಮ್ಮಲ್ಲಿ ಪಕ್ಷಾಂತರ ಅಂತಿರುತ್ತಲ್ಲ, ಯಾರು ಗೆಲ್ತಾರೆ ಆ ಪಕ್ಷಕ್ಕೆ ಸೇರೇ ಬಿಟ್ಟರು, ಇವರು ಕಾಯ್ತಿರ್ತಾರೆ, ಅವರ ನನಗೆ ಧ್ವಜ ಕೊಟ್ಟು. ಆ ಧ್ವಜಕ್ಕೆ ಮರ್ಯಾದೆ ಇಲ್ಲ ಈಗಿನ ಕಾಲದಲ್ಲಿ, ಯಾರಿಗೆ ಬೇಕಾದರೂ ಧ್ವಜ ಸಿಗ್ತದೆ ಹೋಗ್ತದೆ. ನೀವು ನಿಮಗೆ ಅಜ್ಜ ದುರ್ಯೋಧನ ಮಾಡುವುದು ತಪ್ಪು ಧರ್ಮರಾಜ ಮಾಡುವುದು ಸರಿ ಅಂತ ನಿಮಗೆ ಮೊದಲೇ ಗೊತ್ತಿದ್ದರೆ ನೀವು ಆಗಲೇ ಹೇಳಬೇಕಿತ್ತಲ್ಲ, ಯುದ್ಧ ಶುರುವಾಗೋದಕ್ಕಿಂತ ಮೊದಲೇ ಹೇಳಬೇಕಿತ್ತಲ್ಲ, ಆವಾಗ ಯಾಕೆ ಹೇಳಲಿಲ್ಲ, ಈಗ ಯಾಕೆ ನಿಮ್ಮ ಬಾಯಿ ನಿಂತ ಮಾತು ಬರುತ್ತದೆ ಅಂತಂದಾಗ ಅಮ್ಮ ಅಂದರು ಭೀಷ್ಮಾಚಾರ್ಯರು. ಏನು, ಮತ್ತೇನಿಲ್ಲ, ಆವಾಗ ನನಗಿಂತ ವಿವೇಚನಾ ಶಕ್ತಿ ಇದ್ದಿಲ್ಲ. ಯಾಕಿದ್ದಿಲ್ಲ? ನಾನು ಪ್ರತಿ ದಿವಸ ದುರ್ಯೋಧನ ಹಾಕಿದ ಅನ್ನವನ್ನು ತಿನ್ನುತ್ತಾ ಇದ್ದವ. ದುರ್ಯೋಧನ ಅವನ ದುಷ್ಟ ಮನಸ್ಸು, ದುಷ್ಟ ವಿಚಾರ, ಅಂಥ ವಿಚಾರದಿಂದ ಕೂಡಿದ ಕೈಗಳು, ಮನಸ್ಸು, ಮನಸ್ಸಿನಿಂದ ಕೂಡಿದ ಕೈ, ಕೈಯಲ್ಲಿ ಆಹಾರ, ಅಂತಹ ಆಹಾರವನ್ನು ದುರ್ಯೋಧನ ಪ್ರತಿ ದಿವಸ ನನಗೆ ಬಡಿಸ್ತಾ ಇದ್ದ. ಅದು ಉಂಡು 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 ಎನ್ನ ಮನಸ್ಸು ಕಲುಷಿತ ಆಗಿದೆ. ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವ ಸ್ಮೃತಿ ಅಂತ ಶಾಸ್ತ್ರಕಾರರು ಹೇಳಿದ ಮಾತು.
ಈಗಲೂ ಸಮಾಜದಲ್ಲಿ ಚೆನ್ನಾಗಿ ಉಂಟು. ನನ್ನ ಗುರುಗಳು ಮಾಡಿದ ಮೊದಲನೇ ಕೆಲಸ ಏನು ಅಂತಂದರೆ ಶಾಲೆ ಆರಂಭ ಮಾಡಿ ಪುಟ್ಟ ಪುಟ್ಟ ಮಕ್ಕಳಿಗೆ ಮಧ್ಯದಲ್ಲಿ ಒಂದು ತಿಂಡಿ ಉಂಟು. ಸುಮಾರು 8:30-9 ಗಂಟೆಗೆ ಶಾಲೆಗೆ ಬಂದರೆ 10 ಗಂಟೆಗೋ 10:30ಗೋ ಒಂದು ತಿಂಡಿ, ಅದಕ್ಕೆ ಸ್ನೇಕ್ ನಾನು ಸ್ನೇಕೋ ಸ್ನ್ಯಾಕೋ ಏನೋ ಉಂಟು ಬಿಡಿ, ಅದಕ್ಕೆ ಏನೋ ಒಂದು ಹೆಸರುಂಟು. ಆವಾಗ ಏನು ತಿಂಡಿ ತರಬೇಕು ಶಾಲೆಗೆ ಮಕ್ಕಳು ಬರುವಾಗ ಅಂತಂದರೆ ಆರಂಭದೆಲ್ಲ ತರ್ತಿದ್ವು ಮಕ್ಕಳು, ನಿಮ್ಮದು ಜಂಕ್ಸ್ ಫುಡ್ಡ ಅದನ್ನೆಲ್ಲ ತರ್ತಿದ್ರು. ಕ್ಲಾಸಲ್ಲಿ ಕೂಡ ನೈ 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 ಅಂತ ಜಗೀತಾ ಇದ್ರು. ಗುರುಗಳು ಬ್ಯಾನ್ ಮಾಡಿದರು. ನಮ್ಮ ಶಾಲೆಯಲ್ಲಿ ಎಲ್ಲಿಯೂ ಕೂಡ ಇಂತಹ ಆಹಾರ ಬರಬಾರ್ದು, ಬೀದಿ ಬದಿ ಆಹಾರ ಬರಬಾರ್ದು. ಮನೆಯಲ್ಲಿ ಅಮ್ಮ ಸ್ವಯಂ ತಾನು ತಯಾರು ಮಾಡಿ ಕೊಟ್ಟಿರತಕ್ಕಂತಹ ಆಹಾರವನ್ನೇ ತರಬೇಕು ಅಂತ ಗುರುಗಳು ಫರ್ಮಾನ್ ಹೊರಡಿ ಇಡೀ ಶಾಲೆಗಳಿಗೆ ಫರ್ಮಾನ್ ಹೊರಡಿಸಿದರು. ಅದರಿಂದ ನಮ್ಮ ಶಾಲೆಯಲ್ಲಿ ಅಂಥದ್ದಿಲ್ಲ. ಯಾಕೆ? ಆಹಾರ ಎಷ್ಟೆಷ್ಟು ಶುದ್ಧ. ಮನೆಯಲ್ಲಿ ದೂರದರ್ಶನದ ಪೆಟ್ಟಿಗೆ ಉಂಟಲ್ಲ, ಅದರಲ್ಲಿ ಸಾಯಂಕಾಲದ ಹೊತ್ತಿಗೆ ಚಿತ್ರ ಬರ್ತಾನೆ ಇರುತ್ತಲ್ಲ, ಒಂದರ ನಂತರ ಒಂದು. ನಮ್ಮ ಮಕ್ಕಳು ಅದರ ಮುಂದೆ ಕೂತ್ರೆ ಅಲುಗಾಡೋಲ್ಲ. ಯಾಕೆ? ಅಪ್ಪನ ಜೊತೆಯಲ್ಲಿ ಕೂತಿದ್ದಾನೆ. ಅಮ್ಮನಿಗೊಂದು ಅಡುಗೆ ಅನಿವಾರ್ಯ ಅಂತೇಳಿ ಅಡುಗೆ ಮಾಡ್ತಾ ಇರ್ತಾಳೆ. ಮೊದಲೇ ಹೇಳಿರ್ತಾಳೆ, ಏನಾದರೂ ದೊಡ್ಡ ಘಟನೆ ಬಂದರೆ ಒಂಚೂರು ಬೊಬ್ಬೆ ಹಾಕಿ ಬರ್ತೇನೆ ಅಂತ. ಏನೋ ದೊಡ್ಡ ಹೊಡೆತ ಬಡತ ಕಡತ ಏನೋ ನಡೀತಿತ್ತು. ಅಮ್ಮ ಅಂದು ಸರಿ. ಅಮ್ಮ ಕೈಯಲ್ಲಿ ಉಪ್ಪು ಹಿಡ್ಕೊಂಡಿದ್ದಳು ಸಾಂಬಾರಿಗೆ ಹಾಕಲಿಕ್ಕೆ ಅಂತೇಳಿ. ಉಪ್ಪು ಹಾಕಿದ್ದಳು, ದಡ ದಡ ಬಂದಳು, ನೋಡಿದಳು ಒಬ್ಬ ಮತ್ತೊಬ್ಬನನ್ನು ಕಡೀತಾ ಇದ್ದಾನೆ, ಕೊಲ್ತಾ ಇದ್ದಾನೆ, ಭೇಷ್ ಅಂತ ಅಂದಳು. ಆ ದೃಶ್ಯ ಮುಗಿಯಿತು, ಹೋದಳು. ಕೈಯಲ್ಲಿ ಒಂದು ಮುಷ್ಟಿ ಉಪ್ಪು ಹಿಡ್ಕೊಂಡ್ಳು, ಸಾಂಬಾರಿಗೆ ಹಾಕಿದ್ದು. ಮೊದಲು ಹಾಕಿದ್ದು ಗೊತ್ತಿರಲಿಲ್ಲ. ಸರಿ, ಅಡಿಗೆ ಬಂತು, ಈ ಕೋಣೆಗೆ ಬಂತು, ದೂರದರ್ಶನದ ಕೋಣೆಗೇನೆ ಬಂತು. ಎಲ್ಲ ತಟ್ಟ ಇಟ್ಟರು, ಹಾಕಿದ್ರು. ಮಕ್ಕಳು ಊಟ ಮಾಡ್ತಾ ಇದ್ದಾವೆ. ಆ ಸಾರೋ ಸಾಂಬಾರೋ ಚೆನ್ನಾಗಿ ತಿಂತ, ಯಾಕೆ ಅಲ್ಲಿ ನೋಡ್ತಾ ಇರೋಣದ್ರಿಂದ ಚೆನ್ನಾಗಿ ಸವಿತಾ ಇದ್ದಾವೆ. ಮಧ್ಯದಲ್ಲಿ ಸ್ವಲ್ಪ ಇವರು ಅನುಕೂಲ ಮಾಡಿದ್ರು. ಯಾರು? ನಿಮ್ಮ ವಿದ್ಯುತ್ ದೀಪದವರು. ಅವರಿಗೆ ಹೆಸರೇ KEB, ಕತ್ತಲೆ ಇರಲಿ ಬಿಡಿ ಅಂತ ಹೇಳಿಕೊಂಡು ಅವರ ಹೆಸರು. ಅವರು ಏನು ಮಾಡಿದ್ರು? ವಿದ್ಯುತ್ ದೀಪ ತೆಗೆದೇ ಬಿಟ್ಟರು. ತೆಗೆದೇ ಬಿಟ್ಟಾಗ ಮಕ್ಕಳು ಊಟ ಮಾಡ್ತಾನೆ ಇರ್ತಾವೆ. ಆವಾಗ ಅಮ್ಮ ಉಪ್ಪು ಅಂತಂದರು. ಮೊದಲು 5 ತುತ್ತು ಹೊಟ್ಟೆಗೆ ಹೋಗಿದೆ, ಆವಾಗ ಯಾವ ಉಪ್ಪು ಕಂಡಿಲ್ಲ ಮಕ್ಕಳಿಗೆ. ಈಗ ವಿದ್ಯುತ್ ದೀಪ ಹೋಗಿ ದೂರದರ್ಶನ ಪೆಟ್ಟಿಗೆ ನಿಂತಾಗ ಮತ್ತೆ ಊಟ ಮಾಡಿಸಿರುವಾಗ ಅಮ್ಮ ಉಪ್ಪು ಅಂತ. ಹಾಗಾದರೆ ಮೊದಲು 5 ತುತ್ತಿನಲ್ಲಿ ಜಾಸ್ತಿ ಒಳಗೆ ಹೋದ ಉಪ್ಪಿಗೆ ಯಾರು ಹೊಣೆ? ಆದ್ದರಿಂದ ಆ ಪೆಟ್ಟಿಗೆ ಹೆಸರು ದೂರದರ್ಶನ ಪೆಟ್ಟಿಗೆ. ಯಾವ ಪೆಟ್ಟಿಗೆಯಿಂದಾಗಿ ನಮ್ಮ ಆರೋಗ್ಯ ದೂರವೋ, ಯಾವ ಪೆಟ್ಟಿಗೆಯಿಂದಾಗಿ ದೇವರ ದರ್ಶನ ದೂರವೋ, ಅಂತಹ ಪೆಟ್ಟಿಗೆಗೆ ದೂರದರ್ಶನ ಪೆಟ್ಟಿಗೆ ಅಂತ ಹೆಸರು. ಹಾಗಾದರೆ ಈ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಂಡ್ರೆ ಎಲ್ಲಿ ಆರೋಗ್ಯ ಆಗುತ್ತೆ? ಭೀಷ್ಮಾಚಾರ್ಯರು ಅಂತ ಇದ್ದಾರೆ, ದುರ್ಯೋಧನ ಹಾಕಿದ ಊಟ ಮಾಡಿದೆ, ಅದರಲ್ಲಿ ಸತ್ವಭಾಗ ಮನಸ್ಸಿಗೆ ಸೇರಿತ್ತು, ರಕ್ತಕ್ಕೆ ಸೇರಿತ್ತು ಅಮ್ಮ, ಆದ್ದರಿಂದ ವಿವೇಚನಾ ಶಕ್ತಿ ಕಳ್ಕೊಂಡೆ. ಮತ್ತು ಈಗ ನಿನ್ನ ಗಂಡ ಅರ್ಜುನನ ಬಾಣ ನನ್ನ ದೇಹಕ್ಕೆ ತಾಗಿ 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 ಆ ಎಲ್ಲ ಕಲುಷಿತ ರಕ್ತ ಹೊರ ಹೋಗಿದೆ. ಈಗ ನನ್ನ ಮನಸ್ಸು ಶುದ್ಧ ಆಗಿದೆ. ಆದ್ದರಿಂದ ನ್ಯಾಯ ಅನ್ಯಾಯ ಏನು ನನಗೆ ಗೊತ್ತಾಗಿದೆ ಅಂಥೇಳಿ ಭೀಷ್ಮಾಚಾರ್ಯರು ಆ ಕುರುಕ್ಷೇತ್ರದಲ್ಲಿ ಮಲಗಿದಲ್ಲಿ ಸಮಾಜಕ್ಕೊಂದು ಸಂದೇಶ ಕೊಟ್ಟರು. ಏನು ಅಂತ? ಊಟ ಮಾಡುವುದಾದರೆ ಒಳ್ಳೆಯ ಊಟ ಮಾಡಬೇಕು. ಹಸಿವೆ ಆಗಿದೆ ಅಂಥೇಳಿ ಸಿಕ್ಕಿದ್ದನ್ನು ತಿನ್ನುವುದಲ್ಲ, ಹೊಟ್ಟೆಗೆ ತಲೆಗೂ ಅಷ್ಟೇ. ತಲೆಗೆ ಹಸಿವೆ ಆಗಿದೆ ಅಂತೇಳಿ ಸಿಕ್ಕಿದ ತತ್ವಗಳನ್ನು ಪಡ್ಕೊಳ್ಳುವುದಲ್ಲ. ಯಾವ ತತ್ವದಲ್ಲಿ ಭಗವಂತ ದೊಡ್ಡವ ಎನ್ನುವುದು ಉಂಟೋ, ಯಾವ ತತ್ವವನ್ನು ಆಚಾರ್ಯ ಮದ್ದರು. ಒಬ್ಬ ಆಚಾರ್ಯ ಅಂದ, ನಾನೇ ನೀನು ಅಂತಂದ, ನಾನೇ ನೀನು ಅಂತಂದ. ಆವಾಗ ಮತ್ತೊಬ್ಬ ಕೇಳಿದ, ಮತ್ತೆ ದೇವಸ್ಥಾನಕ್ಕೆ ಬರ್ತೀಯ ಅಂತ ಕೇಳಿದ. ನೀನೇ ಅವನಲ್ವೋ ದೇವಸ್ಥಾನಕ್ಕೆ ಯಾಕೆ? ಒಬ್ಬ ಆಚಾರ್ಯ ಅಂದ, ನಾನೇ ನೀನು ಅಂತ. ಮತ್ತೊಬ್ಬ ಆಚಾರ್ಯ ಅಂದ, ನಾನು ನೀನು ಈಕ್ವಲ್ ಅಂತಂದ. ಒಬ್ಬ ಅಂದ ನಾನೇ ನೀನು ಅಂತ, ಮತ್ತೊಬ್ಬ ಅಂದ ನಾನು ನಿನ್ನಂತೆ ಅಂದ. ಕೊನೆಗೆ ಆಚಾರ್ಯ ಮಧ್ವರು ಒಬ್ಬರು ಬಂದು ಹೇಳಿಬಿಟ್ರು, ನಾನೇ ನೀನು ಅಲ್ಲ, ನಾನು ನಿನ್ನಂತೆನೂ ಅಲ್ಲ, ನಾನು ನಿನ್ನವನು ಎನ್ನತಕ್ಕಂಥ ಸಮಾಜಕ್ಕೆ ದೊಡ್ಡ ರೀತಿಯಾದ ಸಂದೇಶವನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಅಂತಹ ಸಿದ್ಧಾಂತ ನಮ್ಮ ತಲೆಗೆ ನಿಜವಾದ ಆಹಾರ. ಯಾ ಶಾಸ್ತ್ರದ ಬಗ್ಗೆ ಈಗ ಅದೇ ನಿನ್ನೆ ದಿವಸ ಜೋಸೆಫ್ನವರು ಉಪನ್ಯಾಸದಲ್ಲಿ ಕೂಡ ಪ್ರಶ್ನೋತ್ತರಗಳು ಇತ್ತು. ಇದೆಲ್ಲ ಉಪನ್ಯಾಸ ಅಂದರೆ ಒನ್ವೇ ಇರುತ್ತೆ, ಒನ್ವೇ ಕೂಡುದು, ಯಾವಾಗಲೂ 2-ವೇ, ಹೋಗಬೇಕು ಬರಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿಕೊಟ್ಟದ್ದು. ಮಕ್ಕಳಿಗೆ ತೆಪ್ಪಗೆ ಕೂತ್ಕೊಂಡು ಪಾಠ ಕೇಳಿ ಅಂತಲ್ಲ, ಮಧ್ಯೆ ಮಧ್ಯೆ ಪ್ರಶ್ನೆ ಮಾಡಿ ಅಂತ ಅಧ್ಯಾಪಕ ಹೇಳಬೇಕು. ವಿದ್ಯಾರ್ಥಿ ಪ್ರಶ್ನೆ ಮಾಡಿದ, ಅಧ್ಯಾಪಕನಿಗೆ ಉತ್ತರ ಗೊತ್ತಿಲ್ಲ, ಹೆಚ್ಚಿನ ಅಧ್ಯಾಪಕ ಏನು ಮಾಡ್ತಾರೆ ಗೊತ್ತಾ,
ಸಿಟ್ಟು ಮಾಡಿಬಿಡ್ತಾರೆ, ಕೂತ್ಕೋ ಅಂತಾರೆ. ಆವಾಗ ವಿದ್ಯಾರ್ಥಿ ಕೂತ್ಕೊಂಡಾಗ ಹೇಳಿದಂತೆ, ಅರ್ಥ ಆಯಿತು ಸರ್ ಅಂತಂದಂತೆ. ಏನು ಅಂತ ಕೇಳಿದ್ರಂತೆ, ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ಅರ್ಥ ಆಯಿತು ಅಂತಂದಂತೆ. ಅದು ಹೇಗೆ ಹೇಳಿದ್ದಿ ಅಂತಂದ್ರಂತೆ, ನಿಮಗೆ ಸಿಟ್ಟು ಬಂತಲ್ವಾ ಅದರಿಂದ ಅಂತಂದಂತೆ. ಹಾಗಾದರೆ ಪ್ರಶ್ನೋತ್ತರಗಳ ಮೂಲಕ ನಮ್ಮದು ನಡೆಯಬೇಕಲ್ಲ. ಆ ರೀತಿಯಲ್ಲಿ ಪ್ರಶ್ನೆ, ಪ್ರಶ್ನೆಗೆ ಸರಿಯಾದ ಉತ್ತರ, ಅವರು ಹೇಳಿದಂತೆ, ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಹೇಳಿದಂತೆ ಒಪ್ಪಿಕೋ ಎನ್ನುವುದು ನಮ್ಮ ಸಿದ್ಧಾಂತ ಅಲ್ಲ. ನಿನಗೆ ವಿವೇಚನಾ ತಾಕತ್ತು ಉಂಟು, ವಿಮರ್ಶೆ ಮಾಡುವ ಶಕ್ತಿ ಉಂಟು, ವಿಮರ್ಶೆ ಮಾಡು, ಬೇಕಿದ್ದರೆ ಒಪ್ಪಿಕೋ, ಬೇಡ ಆದರೆ ಬಿಡು. ಹೊರತು ಎಂದೂ ಕೂಡ ಕಲುಷಿತವಾದ ಆಹಾರ ಹೊಟ್ಟೆಗಾಗಲಿ ತಲೆಗಾಗಲಿ ಸೇರಬಾರದು. ಆದ್ದರಿಂದ ಭೀಷ್ಮಾಚಾರ್ಯರಂದರು, ಇಂತಹ ರಕ್ತ, ಕೆಟ್ಟ ರಕ್ತ ಹೊರ ಹೋಗಿದೆ, ನಾನು ನಿನ್ನ ಗಂಡನಿಂದಾಗಿ ಶುದ್ಧನಾಗಿದ್ದೇನೆ, ಆದ್ದರಿಂದ ವಿವೇಚನಾ ಶಕ್ತಿ ನನಗೆ ಬಂದಿದೆ ಅಂತ ಹೇಳಿಕೊಂಡು ಧರ್ಮರಾಜನ ಮೂಲಕ ಭೀಷ್ಮಾಚಾರ್ಯರು ಸಮಾಜಕ್ಕೆ ಕೊಟ್ಟ ದೊಡ್ಡ ಸಂದೇಶ ಆಹಾರದ ವಿಷಯದಲ್ಲಿ. ಆಹಾರ ಚೆನ್ನಾಗಿದ್ದರೆ ಮತ್ತೆ ಸಮಾಜದಲ್ಲಿ ಎಲ್ಲ ಹಾರಗಳು ಬರ್ತವೆ, ಒಳ್ಳೆ ರೀತಿಯ ವಿಹಾರಗಳು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಈ ಸಂದರ್ಭದಲ್ಲಿ ನನ್ನ ಶಿಷ್ಯ ಯಶಪ್ರಿಯರು ಅವರೊಂದು ಸುಳ್ಳು ಹೇಳಿದರು. ಅವರು ಹೇಳಿದ್ದು ಏನು ಅಂತಂದರೆ, ಒಂದು ಪುಸ್ತಕ ಬರೆದಿದ್ದೇವೆ, ಆ ಪುಸ್ತಕದ ಅನಾವರಣ, ಹಾಗೆ ವಿಶ್ವಾರ್ಪಣಂ ಕಾರ್ಯಕ್ರಮದ ಕೃಷ್ಣಾರ್ಪಣ ಅಂತ ಅವರು ಹೇಳಿದ್ದು. ಆದರೆ ಗ್ರಹಚಾರ ಆ ವಿಷಯವನ್ನು ಸರಿಯಾಗಿ ಅರ್ಥೈಸಿ ಮಾಡಿಕೊಳ್ಳಲಿಕ್ಕೆ ಬೇಕಾದ ಮಸ್ತಕ ನನ್ನಲ್ಲಿ ಇರಲಿಲ್ಲ, ಆದ್ದರಿಂದ ಒಪ್ಪಿಕೊಂಡು ಬಿಟ್ಟೆ. ಅದೀಗ ಈ ರೀತಿಯಲ್ಲಿ ಭಾರಿ ದೊಡ್ಡ ಬ್ರಹ್ಮೋತ್ಸವ, ಕೃಷ್ಣನಿಗೆ ಸಪ್ತೋತ್ಸವ ಪರ್ಯಾಯ ಮೆರವಣಿಗೆ ಅಂತೇನೆ ಅಷ್ಟು ವೈಭವದಲ್ಲಿ ನನ್ನ ಶಿಷ್ಯ ಮಾಡಿದ್ದಾರೆ ಅಂದರೆ ನಾನೇ ಧನ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಎಲ್ರಿಗೂ ಕೂಡ ನಾನೊಂದು ಕೊಡುವ ಒಂದೇ ಸಂದೇಶ ಏನು, ಇವರೊಂದು ಮಾತು ಹೇಳಿದರು, ಅದಕ್ಕೆ ಪೂರಕವಾಗಿ ನಾನೊಂದು ಹೇಳ್ತೇನೆ. ಅದೇ ಕೃಷ್ಣ ಶಿಬಿರದಲ್ಲಿ ರಾತ್ರಿಯಲ್ಲಿ ಹೋಗುವಾಗ ಅವನಿಗೆ ತಿಂಡಿಗೆ ಅಂತ ಕಡಲೆ ಇಟ್ಟಾಗ ಕಡಲೆ ತಿಂತಾನೆ, ಎಷ್ಟು ಉಳಿಯಿತು ಮರುದಿವಸ ಅಷ್ಟೇ ಜನಕ್ಕೆ ಅಡಿಗೆ ಅಂತ ತಾನೆ. ಅದರ ಸಂಕೇತವಾಗಿ ಈಗಲೂ ಕೂಡ ಕೃಷ್ಣನಿಗೆ ಬೆಳಿಗ್ಗೆ ಮೊದಲಿನ ಪೂಜೆಯಲ್ಲಿ ಅವಲಕ್ಕಿ ಮೊಸರಿನ ಒಟ್ಟಿಗೆ ಒಂದು ತಟ್ಟೆಯಲ್ಲಿ ಕಡಲೆ ಇಡಬೇಕು ಕೃಷ್ಣನಿಗೆ. ಈಗಲೂ ಕೂಡ ಕೃಷ್ಣ ಆ ಕಡಲೆಯನ್ನು ತಿಂದು ಉಳಿಸ್ತಾನೆ. ಆವಾಗ ನಮಗೂ ಗೊತ್ತಾಗುತ್ತೆ ಭೋಜನ ಶಾಲೆ ಇವತ್ತೆಷ್ಟು ಜನಕ್ಕೆ ಅಡಿಗೆ ಮಾಡಬೇಕು ಅಂತ. ಆ ರೀತಿಯಲ್ಲಿ ಉಡುಪಿಯಲ್ಲಿರತಕ್ಕಂಥ ಅನಂತಾಸನ ದೇವರು ಮಾತಾಡ್ತಾರೆ, ಖಂಡಿತ ಮಾತಾಡ್ತಾರೆ, ಮಾತಾಡಿಸುವಂತೆ ಮಾತಾಡಿದರೆ, ಇಲ್ಲದಿದ್ದರೆ ರೇಂಜ್ ಸಿಗೋಲ್ಲ, ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತಲೇ ಬರುತ್ತೆ. ನಾವು ಚೆನ್ನಾಗಿ ಒಳಗಿನಿಂದ ರೇಂಜ್ ಚೆನ್ನಾಗಿತ್ತು ಅಂತಂದರೆ ಅನಂತಾಸನ ದೇವರು ಮಾತಾಡಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದವ. ನಾನು ಪ್ರತಿ ದಿವಸ 1972 ಜೂನ್ 1 ತಾರೀಕಿನಿಂದ ಪ್ರತಿ ದಿವಸ ಅನಂತಾಸನಲ್ಲಿ ಬೇಡ್ತಾ ಇದ್ದದ್ದೇನು ಅಂತಂದರೆ, ನನಗೊಂದು ಒಳ್ಳೆಯ ಶಿಷ್ಯನನ್ನು ಕೊಡು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಯತ್ಸೇವಯ ಗುಣಗಣಾಢ್ಯಂ ಅಪತ್ಯಮಾಪುಹು. ಆಚಾರ್ಯ ಮಧ್ವರೆಂಬ ಒಳ್ಳೆಯ ಮಗು ಮಧ್ಯಗೇಹ ಭಟ್ರ ದಂಪತಿಗಳಿಗೆ ಸಿಕ್ಕಿದ್ದು ಅನಂತಾಸನ ಸೇವೆಯಿಂದ. ಈ ದಿವಸ ಸಮಾಜದಲ್ಲಿ ನಿಮಗೆ ಮಕ್ಕಳಿಗೆ ಕೊರತೆ ಇಲ್ಲ, ಒಳ್ಳೆಯ ಮಕ್ಕಳ ಕೊರತೆ ತುಂಬ ಉಂಟು. ಆದ್ದರಿಂದ ನಮಗೆ ಈಗ ನಮಗೆ ಮಕ್ಕಳು ಹುಟ್ಟಿ ಆಯ್ತಲ್ಲ, ಇನ್ನು ನಮಗೆ ಮೊಮ್ಮಕ್ಕಳಾದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಬರುವುದಕ್ಕೋಸ್ಕರ ಅನಂತಾಸನ ಪ್ರಾರ್ಥನೆಯನ್ನು ಪ್ರತಿ ದಿವಸ ಮಾಡಿಕೊಂಡು ಬಂದದ್ದಕ್ಕೆ ನನಗೆ ಅನಂತಾಸನ ಒಳ್ಳೆಯ ಶಿಷ್ಯನನ್ನು ಕೊಟ್ಟಿದ್ದಾರೆ. ನನ್ನ ಒಳ್ಳೆಯ ವಿದ್ಯಾರ್ಥಿಗಳನ್ನು ಆರಿಸುವ ಅಧ್ಯಾಪಕರಿದ್ದಾರೆ ನಮ್ಮ ಶಾಲೆಯಲ್ಲಿ, ಅಧ್ಯಾಪಕರನ್ನು ಆರಿಸುವ ಪ್ರಾಂಶುಪಾಲರಿದ್ದಾರೆ ನಮ್ಮ ಶಾಲೆಗಳಲ್ಲಿ, ಪ್ರಾಂಶುಪಾಲರನ್ನು ಆರಿಸತಕ್ಕಂಥ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿಯ ಒಳ್ಳೆಯ ಸದಸ್ಯರನ್ನು ಆರಿಸಲಿಕ್ಕೆ ಬೇಕಾಗಿರತಕ್ಕಂಥ ಅಧ್ಯಕ್ಷರು ಇದ್ದರು. ಆದರೆ ಆ ಅಧ್ಯಕ್ಷರು ತನ್ನ ಉತ್ತರಾಧಿಕಾರಿಯನ್ನು ಆರಿಸುವಲ್ಲಿ ಮಾತ್ರ ಸ್ವಲ್ಪ ಎಡವಿದ್ರು ಅಂಥೇಳಿ ನಾನು ಎಡವದೇ ನನ್ನ ಅಯೋಗ್ಯವಾಗಿರತಕ್ಕಂಥ ಉತ್ತರಾಧಿಕಾರಿಯನ್ನು ಸ್ವೀಕಾರ ಮಾಡಿದ್ದೇನೆ. ಅವರು ದಕ್ಷರಿದ್ದಾರೆ, ನಿಮ್ಮೆಲ್ಲರ ಸಹಕಾರ ನನ್ನ ಶಿಷ್ಯನಿಗೆ ಬೇಕು, ನನ್ನ ಶಿಷ್ಯನ ಕೈ ಜೋಡಿಸಬೇಕು ನೀವು. ಆದ್ದರಿಂದ ಒಳ್ಳೆಯ ಸಂಸ್ಥೆಗಳು, ಗುರುಗಳು ಹುಟ್ಟು ಹಾಕಿರತಕ್ಕಂಥ ಈ ಸಂಸ್ಥೆಗಳು ಇನ್ನಷ್ಟು ಮೇಲಕ್ಕೆ ಬರುವ ರೀತಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಇದಕ್ಕೆ ಶ್ರಮಪಟ್ಟವರು ಬಹಳಷ್ಟು ಮಂದಿ ಇದ್ದೀರಾ, ಆದ್ದರಿಂದ ನಿಮಗೆಲ್ಲ ನಾನು ದೇವರಲ್ಲಿ ಬೇಡುವುದು ಇಷ್ಟೇ, ನಿಮಗೆಲ್ಲ ಕೊನೆಯ ತನಕ ಕೈ ಕಾಲಿಗೆ ದೇವರು ಸುಖವನ್ನು ಕೊಡಲಿ ಅಂತ ನಾನು ಆಶಿಸಿ ಎರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು.